ಸ್ನೇಹಿತರೆ ನಮಸ್ಕಾರ, ನಾನು ಶಂಶೀರ್ ಬುಡೋಳಿ. ಅಜಿಂಕ್ಯ ರಹಾನೆ ಒಂದು ಕಾಲದಲ್ಲಿ ಟೀಮ್ ಇಂಡಿಯಾದ ಪ್ರಮುಖ ಆಟಗಾರ. ಇವರು ಟೀಮ್ ಇಂಡಿಯಾದಿಂದ ಹೊರಬಿದ್ದು ಒಂದು ವರ್ಷ ಕಳೆಯಿತು. ಭಾರತ ಕ್ರಿಕೆಟ್ ತಂಡದ ಪರ ಇವರು 85 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದಾರೆ. ಇದರಲ್ಲಿ 12 ಶತಕ ಹಾಗೂ 26 ಅರ್ಧಶತಕ ಸೇರಿದೆ. ಆದರೂ ಕೂಡ ಇವರನ್ನ ಮುಂಬರುವ ದುಲೀಪ್ ಟ್ರೋಫಿ ಟೂರ್ನಿಗೆ ಆಯ್ಕೆ ಮಾಡಲಾಗಿಲ್ಲ. ಈ ಕುರಿತು ಒಂದು ಕಡೆ ಚರ್ಚೆ ಆಗ್ತಾ ಇದೆ. ಇತ್ತ ಇಂಗ್ಲೆಂಡ್ನಲ್ಲಿ ನಡೀತಾ ಇರುವ ಕೌಂಟಿ ಚಾಂಪಿಯನ್ಶಿಪ್ ಡಿವಿಷನ್ 2 ಪಂದ್ಯದಲ್ಲಿ ಅಜಿಂಕ್ಯ ರಹಾನೆ ಆಕರ್ಷಕವಾಗಿ ಒಂದು ಶತಕವನ್ನು ಸಿಡಿಸಿ ಮಿಂಚಿದ್ದಾರೆ, ಸುದ್ದಿ ಮಾಡಿದ್ದಾರೆ. ರಹಾನೆಯ ಈ ಶತಕದೊಂದಿಗೆ ಲಿಸೆಸ್ಟರ್ ಶೈರ್ ತಂಡ ಸೋಲುವ ಪಂದ್ಯವನ್ನು ಡ್ರಾ ಮಾಡಿಕೊಂಡಿದೆ. ಇಲ್ಲಿ ಇದೊಂದು ವಿಶೇಷ ಆಗಿತ್ತು. ಇನ್ನು ಕಾರ್ಡಿಫ್ನ ಸೋಶಿಯಾ ಗಾರ್ಡನ್ಸ್ ಮೈದಾನದಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಗ್ಲಾಮರ್ ತಂಡ ಬೌಲಿಂಗ್ ಆಯ್ದುಕೊಂಡಿತು. ಅದರಂತೆ ಮೊದಲ ಇನ್ನಿಂಗ್ಸ್ ಆರಂಭಿಸಿದ ಲಿಸೆಸ್ಟರ್ ಶೈರ್ ಅಜಿಂಕ್ಯ ರಹಾನೆ 42 ರನ್ ಬಾರಿಸಿದರೆ ಹ್ಯಾಂಡ್ಸ್ಕೋಬ್ 46 ರನ್ ಸಿಡಿಸಿದ್ರು. ಈ ಮೂಲಕ ಲಿಸೆಸ್ಟರ್ ಶೈರ್ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ 251 ರನ್ ಗಳಿಸಿ ಆಲ್ ಔಟ್ ಆಯಿತು. ಇದರ ಬೆನ್ನಲ್ಲಿ ಮೊದಲ ಇನ್ನಿಂಗ್ಸ್ ಶುರು ಮಾಡಿದ ಗ್ಲಾಮರ್ ತಂಡದ ಪರ ಕಾಲಿನ್ ಇನ್ ಗ್ರಾಮ್ 375 ಎಸೆತಗಳಲ್ಲಿ 28 ಹಾಗೂ 1 ಸಿಕ್ಸರ್ನೊಂದಿಗೆ ಅಜಯ 257 ರನ್ ಬಾರಿಸಿದ್ರು. ಈ ದ್ವಿಶತಕದ ನೆರವಿನಿಂದ ಗ್ಲಾಮರ್ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ 550 ರನ್ ಪೇರಿಸಿತು. 299 ರನ್ಗಳ ಹಿನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದ ಲಿಸೆಸ್ಟರ್ ಶೈರ್ ತಂಡ 74 ರನ್ ಗಳಿಸುವಷ್ಟರಲ್ಲಿ 3 ವಿಕೆಟ್ ಅನ್ನು ಕಳೆದುಕೊಂಡಿತು. ಈ ಹಂತದಲ್ಲಿ ಆಟ ಆಡಕ್ಕೆ ಬಂದಂತಹ ಅಜಿಂಕ್ಯ ರಹಾನೆ ತಂಡಕ್ಕೆ ಆಸರೆಯಾಗಿ ನಿಂತರು. ಒಂದು ರೀತಿಯಲ್ಲಿ ಜವಾಬ್ದಾರಿಯುತವಾಗಿ ಅವರು ಬ್ಯಾಟಿಂಗ್ ಅನ್ನ ಮಾಡಿದರು. ಪರಿಣಾಮ 192 ಎಸೆತಗಳಲ್ಲಿ 1 ಸಿಕ್ಸರ್ ಹಾಗೂ 13 ಫೋರ್ಗಳೊಂದಿಗೆ 102 ರನ್ ಅನ್ನು ಗಳಿಸಿದರು. ಜೊತೆಗೆ ಇವರಿಗೆ ಪೀಟರ್ ಅವರು ಉತ್ತಮವಾಗಿ ಸಾಥ್ ನೀಡಿದರು. ಇವರು ಕೂಡ 139 ರನ್ ಅನ್ನು ಗಳಿಸಿದರು. ಹೀಗಾಗಿ ಸೋಲಿನ ಸುಳಿಯಿಂದ ಲಿಸೆಸ್ಟರ್ ಶೈರ್ ತಂಡವನ್ನು ಇವರು ಪಾರು ಮಾಡಿದ್ದಾರೆ ಅಜಿಂಕ್ಯ ರಹಾನೆ. ಅಂತಿಮವಾಗಿ ಲಿಸೆಸ್ಟರ್ ಶೈರ್ ತಂಡ 6 ವಿಕೆಟ್ ಕಳೆದುಕೊಂಡು 369 ರನ್ ಕಲೆ ಹಾಕಿ ಪಂದ್ಯವನ್ನು ಡ್ರಾ ಮಾಡಿಕೊಳ್ಳೋಕೆ ಸಕ್ಸಸ್ ಆಯಿತು. ಏನಾಗಲಿ, ಅಜಿಂಕ್ಯ ರಹಾನೆ ಟೀಮ್ ಇಂಡಿಯಾದಿಂದ ಹೊರಬಿದ್ದು ಒಂದು ವರ್ಷ ಕಳೆದರು. ಇದೀಗ ಈ ಒಂದು ಟೂರ್ನಿಯಲ್ಲಿ ಉತ್ತಮವಾಗಿ ಆಡಿದ್ದಾರೆ, ಜೊತೆಗೆ ಶತಕ ಬಾರಿಸುವಂತಹ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ಹೀಗಾಗಿ ದುಲೀಪ್ ಟ್ರೋಫಿಗೆ ಇವರನ್ನು ಆಯ್ಕೆ ಮಾಡಬೇಕಾಗಿತ್ತು. ಈ ರೀತಿಯಾದಂತಹ ವಾದ ವಿವಾದ ಕೂಡ ನಡೀತಾ ಇದೆ. ಯಾಕಂದ್ರೆ ಅಜಿಂಕ್ಯ ರಹಾನೆ ಉತ್ತಮ ಫಾರ್ಮ್ನಲ್ಲಿದ್ದಾರೆ ಅಂತ ಒಂದು ಮಾಹಿತಿಯನ್ನು ಆಧರಿಸಿ ಈ ರೀತಿಯಾದಂತಹ ಚರ್ಚೆ ಕೂಡ ಆಗ್ತಾ ಇದೆ. ಹೀಗಾಗಿ ಟೀಮ್ ಇಂಡಿಯಾ ಆಯ್ಕೆಗಾರರ ಇವರು ಗಮನವನ್ನು ಮುಂದೆ ಸೆಳಿತಾರಾ ಎಂಬುದು ಮುಖ್ಯವಾದಂತಹ ಪ್ರಶ್ನೆ. ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕ್ತಾ ಇದ್ದೀನಿ, ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ. ನಮಸ್ಕಾರ.